प्रियं देवीं सर्वशक्ति सदा कमलप्रियां जय जननी सकल सृष्टिकरं देवीं सदा निमिषाम्बा लोकप्रियां प्रदक्षिणं ಬಿರುಗಾಳಿ ಚಂಡಮಾರುತ ಕಂಜಿ ಬತ್ತುವುದೇ ಸಾಗರ ಭೂಕಂಪ ಜ್ವಾಲಾಮುಖಿ ಗಂಜಿ ಕರಗುವುದೇ ಭೂಮಿ ಸ್ಫೋಟ ಆಸ್ಫೋಟಗಳಿ ಗಂಜಿ ತಲೆ ಬಾಗುವುದೇ ಬಾನು ಭೋರ್ಗರೆವ ಅಲೆಗಳು ಬದುಕಿನ ಏರುಪೇರುಗಳು ಅಲೆ ಅಲೆಯ ಆರ್ಭಟಕೆ ನಲುಗದ ರೆಂಬೆ ಈ ಕರ್ಪೂರದ ಗೊಂಬೆ ಸ್ವಲ್ಪ ಹೊತ್ತಡ್ಕೊಳ್ಳಿ ಮಕ್ಕಳ, ಇನ್ನೇ ನಿಮ್ಮಪ್ಪ ಬಂದ್ಬಿಡ್ತಾರೆ. ಪಾಪಣ್ಣ, ಒಂದೆರಡು ಪ್ಯಾಕೆಟ್ ಕೊಡು. ಒಂದೆರಡೇನು ಹಾಕ್ಕೊಡ್ತೀನಿ, ಮೊದಲು ದುಡ್ಡು ಮಾಡ್ಕಣ್ಣ. ದುಡ್ಡೇ ಕೊಡ್ತೀರಪ್ಪ? ಓ, ನಾಳೆ ಕೊಡ್ತೀನಿ. ಸಾಲಾಗಿಲ್ಲ, ಆಗಲ್ಲ, ಹೋಗೋಣ. ಏ ದಯ, ಇದು ಅನ್ಯಾಯ. ನಾನು ದುಡ್ದಿದ್ದೆಲ್ಲ ತಂದು ನಿನ್ನ ಗೋಲ್ಕಕ್ಕೆ ಹಾಕ್ತಾ ಇದ್ದಿರಲ್ಲಪ್ಪ. ಒಂದು ಪ್ಯಾಕೆಟ್ ನನ್ ನಂಬ್ತಾ ಇಲ್ವಲ್ಲ? ಬಾರಿ ನಂಬ್ಕಸ್ತಾ ಇವ. ಇದ್ರೆ ಕುಡಿಬೇಕು, ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಬೇಕು. ಮಾನ ಮರ್ಯಾದೆ ಎಲ್ಲರೂ ಬಡೈತಾವು. ಹೇಯ್ ಪಾಪ್ಗ, ಎಷ್ಟೆಲ್ಲ ನಿನ್ ಗರ್ವ! ತೆಗೆದು ಕೊಟ್ಟ ಅಂದ್ರೆ ಕಿತ್ಕೊಂಡ್ಬಿಡ್ಬೇಕು ಸೇರ್ವ. ಏನೋ ನನ್ ಮಗನೇ ಅಂದಿದ್ದು, ನನ್ನ ಮರ್ಯಾದೆ ಬಗ್ಗೆ ಮಾತಾಡ್ತೀನೋ? ಹೇಯ್, ಏನ್ ದೊಣ್ಣೆ ನಾಯಕಿಂದ ಒಂದು ಒಬ್ಬನೇ ಅಂಗಡಿ ಇರೋದು? ಏಯ್, ನಾನು ಮನಸ್ಸು ಮಾಡಿದ್ರೆ ಬೆಳಿಗ್ಗೆ ಹೊತ್ತಿಗೆ ಇಂತ ಅಂಗಡಿ ಇಟ್ಬಿಡ್ತೀನಿ ಕಳ್ಳ. ಆಯ್ತು ಆಯ್ತು, ಮಡ್ಗವೆ, ಮೊದಲು ಗಿರಾಕಿ ಜಾಗ ಬಿಡು. ಏ ಶ್ರೀಕಂಠ, ಬಂದಣ್ಣ. ಇವನ್ನ ಆಚೆ ತಗೊಂಡು ಮೊದಲು ನನ್ ಮಕ್ಕಳ
ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತೀರೋ? ನಿಮ್ಮ ನಾವೊಂದು ಕೈ ನೋಡ್ಕೋತೀರಲ್ಲ ಬಿಡು ಮಲ್ಲಣ್ಣ, ಇವತ್ತು ಎರಡರಲ್ಲೊಂದು ಇತ್ಯರ್ಥ ಆಗ್ಬಿಡ್ಬೇಕು. ರುದ್ರಣ್ಣ ನನ್ನ ಮಾತು ಕೇಳು, ಹುಡುಗರು ಸಾಹಸ ಬೇಡ, ಸುಮ್ಮನೆ ಮನೆಗೆ ಹೋಗಪ್ಪ. ಮನೆಗೆ ಮಲ್ಲಣ್ಣ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಬಂದು ಇವ್ರು ನೋಡ್ಕೋತೀನಿ. ಅಮ್ಮ ನನ್ಗೆ ಹಸಿವು ತಡೆಯೋಕ್ಕೆ ಆಗ್ತಲ್ಲಮ್ಮ. ಇನ್ನೇ ನಿಮ್ಮ ಅಪ್ಪ ಬಂದ್ಬಿಡ್ತಾರಮ್ಮ. ಅವಾಗಿಂದ ಹಂಗೆ ಹೇಳ್ತಾ ಇದ್ದೆ, ಅಪ್ಪ ಇನ್ನ ಬಂದೇ ಇಲ್ಲ. ಇಲ್ಲೋಡು ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ತಡ ಆಗಿದೆ. ಇನ್ನೊಂದು ಸ್ವಲ್ಪ ತಡ್ಕೊಮ್ಮ, ನಾನೇ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬರ್ತೀನಿ. ಬರ್ತಾ ನಿಂಗೆ ತಿಂಡಿನ ತರ್ತೀನಿ ಆಯ್ತಾ? ಕತ್ಲೆ ಮಳೆ ಬೇರೆ ಬರ್ತಾ ಇದೆ, ಜೊತೆಗೆ ನಾನು ಬರ್ತೀನಮ್ಮ. ಸರಿ ಅಮ್ಮ ಬಾ, ಬೇಗ ಬಂದ್ಬಿಡ್ತೀನಿ ಪುಟ್ಟ. ಆಯ್ತಮ್ಮ. ಕುಡ್ಕೊಂಡು ಮಾತ್ರ ಕೇಳ್ಕೊಳ್ತೇನೆ, ನೂಕು ಬರೆದವ್ರನ್ನ ಕೇಳಿಗೆ ಯಾವ ಸ್ಕಿಪ್ನಾಗೆ ಯಾವ ಮೋಸ ಆಯ್ತು ಬಡ್ದ್ರಿ ನೋಡ್ಬೇಕೊಳ್ಗೆ. ಕುಡ್ಕೊಂಡು ಮಾತ್ರ ಸರಿಯಾಗಿದ್ದೇನೆ ನೋಡೋಣ. ಮಕ್ಕಳು ಹಸಿವೆ ಹಸಿವಂತೆ ಸಾಯ್ತಾ ಇವೆ, ನೀವು ನೋಡಿದ್ರೆ ಮಾಡಿ ಸಂಪಾದನೆ ಎಲ್ಲ ಕಂಟು ಪೂರ್ತಿ ಕುಡಿದು ಬಂದಿದ್ದೀರಲ್ಲ, ಹೆಂಡತಿ ಮಕ್ಕಳ ಸಾಕು ಯೋಗ್ಯತೆ ನೀವು ಗಂಡ. ಅಮ್ಮ ಅಪ್ಪ ಬರುತ್ತೆ, ಅಪ್ಪ ಬರುತ್ತೆ ಅಂತದೆ. ಅಪ್ಪ ತಿನ್ನಕ್ಕೇನು ತಂದಿಲ್ಲ, ಅದಕ್ಕೆ ನಂಗೆ ತುಂಬಾ ಹೊಟ್ಟೆ ಸಿಗ್ತಿದೆ ಅಮ್ಮ. ಯಾವಾಗ ನೋಡಿದ್ರು ಹಸು ಹಸು ಅಂತ ಸಾಯ್ತವೆ, ಅನ್ನಿಷ್ಟು ಮುಂದೆವು. ಮನುಷ್ಯರು ರಾತ್ರಿ ಕುಡಿದು ಬೇವಸಿಗಳ ಬೀಳ್ತಿದ್ರು ಸಾಯೋರ್ಗೆ, ಹೆಂಡತಿ ಯಾಕೆ ಮಕ್ಳು ಯಾಕೆ? ನಮ್ಗೆ ರೀತಿ ಹಿಂಸೆ ಕೊಡೋ ಬದ್ಲು ಒಂದ್ ಸ್ವಲ್ಪ ವಿಷ ಕೊಟ್ಬಿಡು, ನಾನು ನನ್ ಮಕ್ಳು ಎಲ್ಲಾದ್ರೂ ದೂರ ಹೋಗಿ ಸಾಯ್ತೇವೆ. ಪಾಪ ಯಾವ್ರಂತ ಹೆಂಗ್ಸಿಕಣ್ಣ, ನಾವು ಗಂಡ ಕುಡ್ಕ ಆದ್ರೂ ಅರಿವಟ್ಟೆ ತಿಂದ್ರುವೆ ಸಂಸಾರದ ಗುಟ್ಟು ಬಿಡ್ತಿರ್ಲಿಲ್ಲ, ಅನ್ಯಾಯ ಮಾಡಿದ್ಬಿಟ್ಟು ಸಾಯಿಸ್ಬಿಟ್ನಲ್ಲ ನಾವು. ಮಾಡೋದ್ ಮಾಡ್ಬಿಟ್ಟು ಕುಂತಿರೋದ್ ನೋಡೋ, ಮುಂದ್ ಬುದ್ನಂಗೆ ಇಂಥದ್ದೆಲ್ಲ ಸುಮ್ಮನೆ ಬಿಡ್ಬಾರ್ದು. ಪೊಲೀಸ್ನವ್ರು ಬರ್ತಾರಲ್ಲ, ಗೂಡ್ಸ್ ಕಾಲಲ್ಲಿ ಹೋದ್ದು ಏರೋಪ್ಲೇನ್ ತರ್ಸಿರೋ ಇವನ್ಗೆ. ಏರೋಪ್ಲೇನ್ ಎಲ್ದಿದ್ರೆ ನೇಣ್ ಹಾಕ್ಲಿ, ಈ ಎಳೆ ಮಕ್ಳ ಗತಿ ಏನು ಗತಿ ಏನು? ಇಂಥ ಪಾಪಿ ಹೋಟೆಲ್ ಹುಟ್ಟಿದ ತಪ್ಪಿಗೆ ತಿರ್ಬೇಸ್ಕೊಂಡು ತಿನ್ಬೇಕಷ್ಟೇ. ಇವನೇ ಸ್ವಾಮಿ ಹೆಂಡತಿನ ಹೊಡೆಸಾಯಿಸಿದ್ದು. ಬೋಳಿ ಮಗನೇ, ಕುಡಿದು ಬಂದು ಹೆಂಡತಿನ ಸಾಯಿಯವ್ರಿಗೂ ಹೊಡೆದಿದ್ದೇನು? ಕಾನ್ಸ್ಟೇಬಲ್ ಸರ್ ಹಾಕೋಣ ಜೀಪ್ಗೆ. ಈ ಊರಿಗೆ ಯಜಮಾನ್ರು ಯಾರು? ನಾನೇ ಸ್ವಾಮಿ. ಶವ ಪರೀಕ್ಷೆ ಆಗೋವರೆಗೂ ಅಂತ್ಯಕ್ರಿಯೆ ಮಾಡಬಾರ್ದು. ಆಗ್ಲಿ ಸ್ವಾಮಿ. ಅಕ್ಕ ಅಮ್ಮ ಇನ್ ಮೇಲೆ ನಮ್ಮ ಹತ್ರ ಬರಲ್ವಾ? ಅಮ್ಮ ದೇವ್ರ ಹತ್ರ ಹೊರಟೋದ್ಲಮ್ಮ. ಯಾಕೆ?
ನನ್ ದಿನಾನು ಹಸಿವು ಹಸಿವು ಅಂತ ಅಳ್ತಾ ಇದ್ನಲ್ಲ, ಅದಕ್ಕೆ ನನ್ ಮೇಲೆ ಕೋಪನ. ಅಕ್ಕ ಇನ್ಯಾವತ್ತು ಹಸಿವು ಅಂತ ಅಲ್ಲಲ್ಲ ಅಕ್ಕ, ಅಮ್ಮನ್ ಬಾ ಅಂತ ಹೇಳಕ್ಕ. ಹೇಳ್ತೀನಮ್ಮ ಹೇಳ್ತೀನಿ. ಸೀತಾ, ಏ ಸೀತಾ. ಏನ್ ಗುಡ್ರೆ? ನಿಮ್ಮಪ್ಪ ಈ ಮನೆ ಮೇಲೆ 5,000 ರೂಪಾಯಿ ಸಾಲ ತಗೊಂಡು ನನಗೆ ಪತ್ರ ಬರ್ಕೊಟ್ಟವನೆ. ಈ ಮನೆ ನನಗ್ ಸೇರ್ಬೇಕಣ್ಣಮ್ಮ. ಇಲ್ಲ, ಈ ಮನೆ ನಮ್ದು. ನಿಮ್ದೇ ಮನೆ, ಆದ್ರೆ 5,000 ರೂಪಾಯಿ ನಿಮ್ಮಪ್ಪಂದ. ನೋಡಿ, ದಯವಿಟ್ಟು ಮನೆ ಬಿಟ್ಟು ಆಚೆ ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ನಮ್ಮಪ್ಪನ ಸಾಲ ನಾನ್ ತೀರಿಸ್ತೀನಿ. ತೀರಿಸ್ತೀಯಾ? ತೀರಿಸ್ತೀಯಾ? ಇನ್ನ 50 ವರ್ಷಕ್ಕೆ. ಏ ಕೃಷ್ಣ ಅಣ್ಣ, ಹೇಳದ್ ಬೇದಿಗ್ ಬಿಸಾಕಿ ಮನೆಗ್ ಬೀಗ ಹಾಕೋ. ನೋಡಿ, ನಿಮ್ ಕಾಲಿಗ್ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ಮನೆಯಿಂದ ಆಚೆ ತಳ್ಬೇಡಿ. ಯಾರ್ಯಾರ ಕರ್ಮನ ನನ್ ತಳ್ಳಿ. ನೋಡ್ರೆ, ಮಕ್ಕಳ ಬೀದಿ ತಳ್ತಿದ್ದೀರಾ? ಅವರಪ್ಪ ಈ ಮನೆ ಮೇಲೆ 5,000 ರೂಪಾಯಿ ಸಾಲ ತಗೊಂಡಿದ್ರು, ಅದಕ್ಕೆ. ಹಂಗಂತ ಆಡೋ ಮಕ್ಕಳನ್ನ ಬೀದಿ ತಳ್ಳಿದ್ರೆ ಪಾಪ ಅವೆಲ್ಲಿ ಹೋಗ್ಬೇಕು, ಹೇಗ್ ಬದುಕ್ಬೇಕು? ಎಲ್ಲಾರು ಬದುಕಲಿ ಬಿಡಯ್ಯ, ಅದನ್ನ ಕಟ್ಕೊಂಡು ನಿಂಗೇನಾಗ್ಬೇಕು? ಇಷ್ಟೆಲ್ಲ ಮಾತಾಡೋನು ನೀನೇ ಕರ್ಕೊಂಡೋಗ್ ಸಾಕ್ಬೋದಲ್ಲ. ಬೇಗ ಬರಯ್ಯ. ಒಂದ್ ಬುಟ ದೊಡ್ಡದಾಗಿ ಮಧ್ಯ ಸೇವಸ. ಮಲ್ಲಣ್ಣ, ನನ್ನ ಮಕ್ಕಳು ಹೇಗಿದ್ದಾರೆ? ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಕ್ಕಳನ್ನ ಒಂದ್ಸರಿ ಕರ್ಕೊಂಡ್ಬಂದು ತೋರಿಸ್ತೀಯ? ಹೆಂಗ್ ತೋರಿಸ್ಲಿ ರುದ್ರಣ್ಣ, ನಿನ್ ಮಕ್ಕಳಾಗ್ಲೇ ಊರ್ ಬಿಟ್ಟು ಹೊಂಟೋದ್ರು. ಊರ್ ಬಿಟ್ಟು ಹೊಂಟೋದ್ರ? ಹೌದು ರುದ್ರಣ್ಣ, ನೀ ಗೌಡಪ್ಪಂತ ಸಾಲ ಮಾಡಿದ್ಯಂತಲ್ಲ, ಅದಕ್ಕೆ ಮಕ್ಕಳನ್ನ ಬೀದಿಗೆ ತಳ್ಳಿ ಮನೆಗೆ ಬೀಗ ಹಾಕೊಂಡ. ಅಯ್ಯೋ ದೇವ್ರೆ, ನನ್ನ ಮಾಡ್ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಆಯ್ತು, ಎಲ್ಲ ಹಾಳಾಗೋಯ್ತು. ನಲ್ಗು ಮುಂಡು ಗುದ್ಲಿಲಿ ಗರ್ಕೆ ಉಳ್ಕೆದ್ದಂಗೆ ಕೆತ್ತಿದ್ಯಲ್ಲ, ಇದೇನು ಮುಖಾನ ಗೋಮಾಳೇನ? ಓ, ನಾನು ಬೆಳ್ಸ್ಕಲ್ ಮೇಲೆ ಹಾಕೊಂಡು 25 ದಫಾ ಮಿಷಿನ್ ಹೊಡೆಯ, ಆದ್ರೆ ಈ ನನ್ನ ಮಗನ ಕತ್ತಿ ಹರ್ತಾನೆ ಬರಕಿಲ್ಲ ಅಂತೈತೆ. ಮುಗೀತು, ನನ್ ಕೆನ್ನೆಗತಿ ಮುಗೀತು. ಅಲ್ಲೋ, ಊರವ್ರ ಗಡ್ಡ ಎಲ್ಲ ಕೆರೆದು ಕೆರೆದು ಕೆರ ಇದ್ದೋಗಿದೆ ಅದು. ಅಲ್ಲ, ಈ ಬಿಲೇಡ್ ಹಾಕೊಂಡು ಮಾಡ್ತಾರಂತಲ್ಲೋ ಕತ್ತಿ, ಅಂತ ತಗೋ ಬರ್ದೇನಲ್ಲ. ಇಲ್ಲೊಂಚೂರ್ ಕತ್ತಿ ಆಡ್ಸ. ಗಡ್ಡನೇ ಹರಿತಿಲ್ಲ, ಇದು ಬೇರೆ. ಏನ್ಲ ಅದು? ಏನಿಲ್ಲ ಬುದ್ಧಿ, ನಮ್ಮ ಊರವ್ರು ಕೊಡೋ ಕಾಸು ನಂಗೆ ಬೀಳ್ಗೆ ಸಾಲಕ್ಕಿಲ್ಲ, ಇನ್ನು ಬಿಲೇಡ್ ಎಲ್ಲಿಂದ ತರ್ಲಿ? ಅಪ್ಪ ಅಪ್ಪ, ನಮ್ ದೇವಸ್ಥಾನದ ಮಂಟಪದಲ್ಲಿ ಯಾರೋ ಇಬ್ರು ಹೆಣ್ಮಕ್ಳು ಗಂಟು ಮುಟ್ಟೆ ಸಮೇತ ಬಂದಿದ್ದಾರೆ. ಹೆಣ್ಮಕ್ಳ ಒಸಿ ನೋಡ್ಕೊಂಡ್ ಬರ್ತೀನಿ ಇಲ್ಲಿ ಬುದ್ಧಿ. ಲೇ, ಒಂದೇ ಕಡೆ ಕರೆದಿದ್ಯಲ್ಲೋ, ಈ ಕಡೆನೂ ಕತ್ತಿ ಆಡ್ಸೋಗು. ಅಯ್ಯೋ, ಕಾಣಕ್ಕಿಲ್ಲ ಬುಡಿ, ನಾಳೆ ಬಂದು ಕೇಳ್ತೀನಿ. ನಮ್ಮ ಮಗನೇ, ನೀನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ನೀವ್ ಯಾರಮ್ಮ? ನನ್ ಸೀತಾ, ಇವ್ ನನ್ ತಂಗಿ ಯಶೋಧ. ಅದು ನಿಮ್ ಹೆಸರಾಯ್ತು, ನಿಮ್ ಅಪ್ಪ ಅಮ್ಮನ ಹೆಸರೇನು? ನೀವ್ ಇಲ್ಲಿಗೆ ಹಾಕ್ ಬಂದ್ರಿ, ನಿಮ್ ಊರ್ ಯಾವ್ದು? ನಮ್ದು ಕಲ್ಲೂರು. ನಮ್ಮಪ್ಪ ನಮ್ಮಮ್ಮ ಅಳ್ಬೇಡಮ್ಮ, ಅಳ್ಬೇಡ, ಎಲ್ಲ ದೇವ್ರ ಆಟ. ಚಿಕ್ಕ ಮಕ್ಕಳಿಗೆ ಒಂದ್ ತುತ್ತು ಅನ್ನ ಹಾಕೋದಕ್ಕೂ ಯೋಗ್ಯತೆ ಇಲ್ಲದೆ ಊರು ಬಿಟ್ಟೆ ಕಳಿಸ್ಬಿಟ್ಟಿದಾರಲ್ಲ, ಆ ಜನಕ್ಕೆ ಒಂದಿಷ್ಟಾದ್ರೂ ಮನುಷ್ಯತ್ವ ಬೇಡ? ಹೆದರ್ಬೇಡಮ್ಮ, ಹೆದರ್ಬೇಡ, ನಮ್ಮ ಮನೆಗೆ ಹೋಗೋಣ ಬಾ, ನಾನ್ ನಿಮ್ಮನ್ ಸಾಕ್ತೀನಿ. ಹೆಣ್ಮಕ್ಳು
ಮಕ್ಕಳು ಹೆತ್ತೋರಿಗೆ ಬಾರ ಅಂತ ನಮ್ಮಪ್ಪ ನಮ್ಮನ್ನ ಸದಾ ಹೊಡಿತಿದ್ರು. ಹೆಣ್ಮಕ್ಳೇ ಹೆತ್ಬಿಟ್ಟೆ ಅಂತ ನಮ್ಮಪ್ಪ ನಮ್ಮಮ್ಮನ್ನ ಹೊಡೆದು ಸಾಯಿಸ್ಬಿಟ್ರು. ಅದಕ್ಕೆ ನಾವ್ ಯಾರಿಗೂ ಭಾರವಾಗಿರಲ್ಲ. ನಾನ್ ತೊಡೆದು ನನ್ನ ತಂಗಿನ ಸಾಕ್ತೀನಿ. ನೀವೆಲ್ಲ ನಮ್ಮನ್ನ ನಿಮ್ ಮಕ್ಳ ತರ ನೋಡ್ಕೊಂಡ್ರೆ ಸಾಕು. ಭೇಷ್ ಮಗಳೇ, ಈ ವಯಸ್ಸಿನಾಗ ನಿನಗೆ ಇಷ್ಟೊಂದು ಸ್ವಾಭಿಮಾನ ಇದೆ? ಭೇಷ್ ಭೇಷ್, ನಿಮ್ಮಪ್ಪ ನಿನ್ನ ದ್ವೇಷ ಮಾಡಿದ್ರು, ನಿಮ್ ಊರಿನ ಜನ ನಿಮ್ಮನ್ನು ಊರಿಂದ ಆಚೆ ಓಡಿಸಿದ್ರು, ನಾನು ಅಂಗೈಯಾಗಿಟ್ಕೊಂಡು ನಿಮ್ಮನ್ನ ಆರೈಕೆ ಮಾಡ್ತೀನಿ. ನೋಡು, ನಿಮಗೆ ಯಾವಾಗ ಏನು ಬೇಕಾದರೂ ನನ್ನ ತಾಕ ಬಂದು ಕೇಳು, ನನ್ನ ತಾಕ ಬಂದು ಕೇಳು.